ಸಂಗಾತಿಗಳೇ, ನೀವೀಗಾಗಲೇ ವರದಿಯಾಗಿರುವಂತೆ ಈ ದಿನ ಸಿದ್ದರಾಮಯ್ಯನವರು ಭಾಳ ದೀರ್ಘಕಾಲೀನ, ಹೆಚ್ಚು 3 ತಾಸಿಗೂ ಹೆಚ್ಚು ಕಾಲ ಬಜೆಟ್ ಅವಧಿಯಲ್ಲಿ ತೆಗೆದುಕೊಂಡು ಬಜೆಟ್ ಮಂಡಿಸಿದ್ದಾರೆ. ಆದರೆ ದುರ್ದೈವ ಎನ್ನುವಂತೆ ಬಿ ಜೆ ಪಿ ಪಕ್ಷ ರಾಜಕೀಯ ಮಾಡ್ತಾ ಬಜೆಟನ್ನು ಬಹಿಷ್ಕರಿಸಿದ್ದಾರೆ, ಬಜೆಟ್ನ ಅಧಿವೇಶನವನ್ನು ಬಹಿಷ್ಕರಿಸಿದ್ದಾರೆ. ಇದು ಭಾಳ ರಾಜಕೀಯ ಅಂತ ಅನಿಸ್ಬೇಕಾಗುತ್ತೆ. ಬಿ ಜೆ ಪಿ ಈ ನಡೆಯನ್ನು ನಾವು ಖಂಡಿಸಬೇಕಾಗತ್ತೆ. ಯಾಕೆಂತಂದರೆ ರಾಜಕೀಯ ತೀರ್ಮಾನಗಳು, ರಾಜಕೀಯ ಸಿದ್ಧಾಂತಗಳು, ಒಲುಗಳು ಏನೇ ಇರಲಿ, ಈ ಬಜೆಟ್ ಅಧಿವೇಶನ ಅನ್ನುವುದು ಬಹಳ ಮುಖ್ಯವಾಗಿರುವಂಥದ್ದು. ಇವರು ಅದರೊಬ್ಬ ಜವಾಬ್ದಾರಿಯುತ ಶಾಸಕರಾಗಿ, ಜವಾಬ್ದಾರಿಯುತ ವಿರೋಧ ಪಕ್ಷಗಳಾಗಿ ಅದರಲ್ಲಿ ಭಾಗವಹಿಸಿ ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಹಿಷ್ಕರಿಸುವುದು ನಿಜಕ್ಕೂ ಖಂಡನೀಯ. ನಾವೆಲ್ಲ ಪ್ರಜಾಪ್ರಭುತ್ವವಾದಿಗಳು ಇದನ್ನು ಖಂಡಿಸಬೇಕಾಗತ್ತೆ, ಬಿ ಜೆ ಪಿಯ ಈ ನಡೆಯನ್ನು. ಇದು ಮೊದಲನೇದಾಗಿ. ಎರಡನೇದಾಗಿ, ಈ ಬಾರಿಯ ಬಜೆಟ್ನಲ್ಲಿ ಅಂದಾಜು ವೆಚ್ಚ, ಬಜೆಟ್ ಗಾತ್ರ ಅಂತ ಏನು ಕರಿತೀವಿ, 371,383 ಕೋಟಿ ಅಂದರೆ 3.71 ಲ್ಯಾಕ್ ಕ್ರೋರ್ಸ್ ಬಜೆಟ್ ವೆಚ್ಚ ಈ ಬಾರಿ. ಅಂದರೆ ಈ ಬಾರಿ ಗ್ಯಾರಂಟಿ ಇದೆ. ಅಂದರೆ ನಾವು ಸುಮ್ಮನೆ 2 ವರ್ಷ ಹಿಂದಕ್ಕೆ ಹೋದರೆ 2022-23 ಸಂದರ್ಭದಲ್ಲಿ, ಆವಾಗಿನ್ನು ಗ್ಯಾರಂಟಿ ಇಲ್ದಿರುವಂಥ ಕಾಲಘಟ್ಟದಲ್ಲಿ ಬಜೆಟ್ ವೆಚ್ಚ 260,000 ಕೋಟಿ ಇತ್ತು, 2.60 ಲ್ಯಾಕ್ ಕ್ರೋರ್ಸ್ ಇತ್ತು. ಈಗ ಬಜೆಟ್ ಈ ಬಾರಿ ಬಜೆಟ್ ವೆಚ್ಚದಲ್ಲಿ ಹತ್ತತ್ರ 1 ಲಕ್ಷ ಕೋಟಿ 1.1 ಲಕ್ಷ ಕೋಟಿ ಜಾಸ್ತಿ ಆಗಿದೆ ಬಜೆಟ್ ಗಾತ್ರ. ಅಂದರೆ ಗ್ಯಾರಂಟಿ ಈ ಬಾರಿ ಅಂದರೆ 1 ಲಕ್ಷ ಕೋಟಿ ಹತ್ತತ್ರ 1 ಲಕ್ಷ ಕೋಟಿ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ 2 ವರ್ಷಗಳ ಹಿಂದೆಗೆ ಹೋಲಿಸಿದರೆ, ಮತ್ತು 2 ವರ್ಷಗಳ ಹಿಂದೆ ಗ್ಯಾರಂಟಿ ಇರಲಿಲ್ಲ. ಸೊ ಈಗ ಏನಾಗಿದೆ, ಬಜೆಟ್ ಗಾತ್ರ ಜಾಸ್ತಿ ಆಗದ ಸಂದರ್ಭದಲ್ಲಿ ಗ್ಯಾರಂಟಿ ಇರುವುದರಿಂದ ಗ್ಯಾರಂಟಿ ಯೋಜನೆಗೋಸ್ಕರ ಎಷ್ಟು ಮೀಸಲಿಟ್ಟಿದ್ದಾರೆ ಅಂತ ನಾವು ನೋಡಿದರೆ, 371,383 ಕೋಟಿ ಬಜೆಟ್ ವೆಚ್ಚದಲ್ಲಿ ಗ್ಯಾರಂಟಿಗಳಿಗೆ 57,000 ಕೋಟಿ ಕೊಟ್ಟಿದ್ದಾರೆ. ಅಂದರೆ 260,000 ಕೋಟಿ ಇದ್ದಂಥ ಬಜೆಟ್ ವೆಚ್ಚದಲ್ಲಿ 57,000 ಕೋಟಿ ಗ್ಯಾರಂಟಿ ಅಂತ ನಾವು ತೋರಿಸಿದರೆ, ಹತ್ತತ್ರ 310,000 ಕೋಟಿ ಬಜೆಟ್ ವೆಚ್ಚ ಅಂತ ತೊಗೊಂಡ್ರೆ ಇನ್ನೂ ಹೆಚ್ಚಿಗೆ 60,000 ಕೋಟಿ ಬಜೆಟ್ ವೆಚ್ಚ ಜಾಸ್ತಿ ಆಗಿದೆ. ಬಹುಶಃ ಬೆಲೆ ಏರಿಕೆಯನ್ನು ಪರಿಗಣಿಸಿಬಿಟ್ಟು ಅವರು ಹೆಚ್ಚಳ ಮಾಡಿದ್ದಾರೆ ಅಂತ ನಾವು ಹೇಳಬೇಕಾಗತ್ತೆ. ಇದು ಸ್ಥೂಲವಾಗಿ ಹೇಳಬೇಕ ಒಂದು ತೌಲನಿಕವಾಗಿ ನೋಡಬಹುದಾದಂಥದ್ದು. ಈ 3.71 ಲ್ಯಾಕ್ ಕ್ರೋರ್ಸ್ ಬಜೆಟ್ ವೆಚ್ಚದಲ್ಲಿ ಆದಾಯದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಹೇಳಿರುವಂಥದ್ದು 3.68 ಲ್ಯಾಕ್ ಕ್ರೋರ್ಸ್, 368,624 ಕೋಟಿ ಆದಾಯ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ರೆವೆನ್ಯೂ ರಿಸಿಪ್ಟ್ ಅವ್ರು ಹೇಳ್ತಾ ಇರೋದು 263,128 ರೆವೆನ್ಯೂ ರಿಸಿಪ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇತರ ಆದಾಯಗಳ ಮೂಲಕ ಬರುವಂಥದ್ದು, ರೆವಿನ್ಯೂ ಆದಾಯಗಳ ಮೂಲಕ ಬರುವಂತಹ ಮೊತ್ತ 263,128 ಕೋಟಿ, ಮತ್ತು ಕ್ಯಾಪಿಟಲ್ ರಿಸಿಪ್ಟ್ ಬಂಡವಾಳದ ಮೂಲಕ ಬರುವಂಥ ಆದಾಯ 38,000 ಕೋಟಿ ಅದು 100,000 ಸಾಲದ ಮೂಲವನ್ನು ಒಳಗೊಂಡಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ 263,128 ಕೋಟಿ ರೆವಿನ್ಯೂ ರೆಸಿಪ್ಟ್ ಆಗಿರುತ್ತೆ, 100,000 ಸಾಲ ಇರುತ್ತೆ. ಇಲ್ಲಿ ನಮಗೆ ಆತಂಕಗೊಳಿಸುವಂಥ ವಿಷಯ ಅಂದರೆ ಸಾಲದ ಮೊತ್ತ ಜಾಸ್ತಿ ಆಗ್ತಾ ಇದೆ, 100,000 ಕೋಟಿ ಸಾಲ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಆತಂಕಕಾರಿಯಾದಂಥ ವಿಷಯ ಅಂತ ಹೇಳಬೇಕಾಗುತ್ತೆ. ಈ ರೆವಿನ್ಯೂ ರಿಸಿಪ್ಟಲ್ಲಿ ಅವರು ಹೇಳ್ತಿರುವಂಥದ್ದು, ರೆವಿನ್ಯೂ ರಿಸಿಪ್ಟ್ ಬಗ್ಗೆ ಮಾತಾಡಿದ್ರೆ ಅದರಲ್ಲಿ ಅಂದರೆ ಒಟ್ಟು ಅದಾದ ಟೋಟಲ್ ರಿಸಿಪ್ಟಲ್ಲಿ ರೆವಿನ್ಯೂ ಏನು 263,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇವರು ನೋಂದಣಿ ಮೂಲಕ ಅಂದರೆ ರಿಜಿಸ್ಟ್ರೇಷನ್ ಮೂಲಕ ಇವರು ಹೇಳಿರುವಂಥದ್ದು 26,000 ಕೋಟಿ ಒಂದು ನೋಂದಣಿ ಮೂಲಕ. ಅಬಕಾರಿ ಭಾಳ ಮುಖ್ಯವಾಗಿ ಇರುವಂಥದ್ದು, ಆದಾಯ ಇವರು ನಿರೀಕ್ಷೆ ಮಾಡ್ತಿರುವಂಥದ್ದು ಅಬಕಾರಿ ಮೂಲಕ 38,525 ಕೋಟಿ ಅಬಕಾರಿ ಮೂಲಕ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಿಂದಿನ ವರ್ಷ 36,000 ಕೋಟಿ ನಿರೀಕ್ಷೆ ಇಟ್ಟಿದ್ದರು, ಆದರೆ ಈ ಬಾರಿ 38,525 ಕೋಟಿ ಅಬಕಾರಿಯಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸಾರಿಗೆಯಿಂದ 13,000 ಕೋಟಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ರೆವಿನ್ಯೂವನ್ನು. ಹಿಂದಿನ ಬಾರಿ ಸಾರಿಗೆಯಲ್ಲಿ 11,500 ಕೋಟಿ ಇತ್ತು. ಅಂದರೆ ಸಾರಿಗೆಯಿಂದ ಅವರು ಗೃಹಶಕ್ತಿ ಯೋಜನೆಯನ್ನು ಹಾಕಿದ್ದಾರೆ ಸಾರಿಗೆ ಮೂಲಕ, ಉಚಿತ ಸಾರಿಗೆ ಮೂಲಕ ಅಲ್ಲಿ ಹೆಚ್ಚಳ ಆಗಿರೋದ್ರ ಮೂಲಕ ಇವರು ಸಾರಿಗೆಯಿಂದ ರೆವಿನ್ಯೂ ಹೆಚ್ಚಿನ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಗಣಿಯ ಮೂಲಕ 9,000 ಕೋಟಿ ಹೆಚ್ಚಳ ತೆರಿಗೆ ಸಂಗ್ರಹ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ರೀತಿ ಅಬಕಾರಿ, ಸಾರಿಗೆ ಮತ್ತು ಗಣಿಯ ಮತ್ತು ನೋಂದಣಿ ಮೂಲಕ ಇವರು ಹೆಚ್ಚಿನ ತೆರಿಗೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರೆವಿನ್ಯೂ ಸಂಗ್ರಹ ಇವರು 110,000 ಕೋಟಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಒಟ್ಟಾಗಿ 3,62,000 ಕೋಟಿ
ರೆವಿನ್ಯೂ ಸಂಗ್ರಹದ ಗುರಿ ಇಟ್ಕೊಂಡಿದ್ದಾರೆ. ಇದು ಒಟ್ಟಾರೆಯಾಗಿ ಇವರ ಬಜೆಟ್ನ ಒಂದು ಸ್ಥೂಲ ನೋಟ ಅಂತ ಹೇಳಬೇಕಾಗುತ್ತೆ. ಇದರಲ್ಲಿ ಭಾಳ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರೋದು ಗ್ಯಾರಂಟಿ ಯೋಜನೆಗಳ ಕುರಿತು. ಗ್ಯಾರಂಟಿ ಯೋಜನೆಗಳಿಗೆ ಹತ್ತತ್ರ 57,000 ಕೋಟಿ ಈ ಬಾರಿ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ. ಇದು ಭಾಳ ಮುಖ್ಯವಾದಂಥ ವಿಷಯ ಅಂತ ಹೇಳುತ್ತೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಸಂದರ್ಭದಲ್ಲಿ ಅದೊಂದು ರಾಜಕೀಯ ನಿರ್ಧಾರ ಅಂತ ಹೇಳ್ತಾ ಇದ್ದರು. ಅದನ್ನು ರಾಜಕೀಯಗೋಸ್ಕರ ಚುನಾವಣೆಗೋಸ್ಕರ ಘೋಷಣೆ ಮಾಡಿದ್ದಂತ ಹೇಳ್ತಾ ಇದ್ದರು. ಇರಬಹುದು, ಚುನಾವಣೆಗೋಸ್ಕರ ಘೋಷಣೆ ಮಾಡಿರುವಂಥದ್ದು ನಿಜ. ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ, ಬಹುಮತ ಪಡೆದ ನಂತರ ಇವರು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಎನ್ನುವುದನ್ನು ನಾವು ನೋಡಬೇಕಾಗತ್ತೆ. ಅದನ್ನು ಸ್ವಾಗತಿಸಬೇಕಾಗತ್ತೆ. ಅದನ್ನು ಅದರ ಜೊತೆ ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ತೆರಿಗೆ ಸಂಗ್ರಹದ ಮೂಲಕ ಹಣವನ್ನು ಹೆಂಗೆ ವಿನಿಯೋಗಿಸ್ತಾರೆ, ಹೇಗೆ ಸಂಗ್ರಹ ಮಾಡ್ತಾರೆ, ಗ್ಯಾರಂಟಿಗೋಸ್ಕರ ಹಣವನ್ನು ಕೊಟ್ಬಿಟ್ರೆ ಇತರ ಅಭಿವೃದ್ಧಿಗಳಿಗೆ ಇತರ ಇಲಾಖೆಗಳಿಗೆ ವೆಚ್ಚಕ್ಕೆ ಕಡಿಮೆ ಆಗುತ್ತಲ್ವ, ಹಂಚಿಕೆ ಕಡಿಮೆ ಮಾಡ್ತಾರಲ್ಲ ಎನ್ನುವ ಆತಂಕಗಳಿದ್ವು. ಮತ್ತು ಅಭಿವೃದ್ಧಿಗೆ, ಭಾಳ ಮುಖ್ಯವಾಗಿ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಎನ್ನುವ ದೂರುಗಳು ಕೇಳಿಬರ್ತವೆ. ಕಾಂಗ್ರೆಸ್ ಪಕ್ಷದವರಿಂದಲೇ ದೂರು ಬರ್ತಿರೋ ಸಂದರ್ಭದಲ್ಲಿ 2024-25 ಬಜೆಟ್ ಭಾಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಈ ಬಾರಿ ಅವರು ಗ್ಯಾರಂಟಿಗೆ 57,000 ಕೋಟಿ ಅಂತ ಹೇಳಿದ್ದಾರೆ. ಆದರೆ 57,000 ಕೋಟಿ ಇಟ್ಟು ಸಹ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಇವರು 44,442 ಕೋಟಿ ಕೊಡ್ತಾ ಇದ್ದಾರೆ. ಅಂದರೆ ಕಳೆದ ಬಾರಿಯ ಬಜೆಟ್ಗಿಂತ ಈ ಬಾರಿ ಹತ್ತತ್ರ 8,000 ಕೋಟಿ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳಬೇಕಾಗತ್ತೆ. ಕಳೆದ ಬಾರಿಯ ಬಜೆಟ್ನಲ್ಲಿ ಹತ್ತತ್ರ 32,000 ಕೋಟಿಯನ್ನು ಹೇಳಿದರು, ಈ ಬಾರಿ 44,442 ಕೋಟಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತಂದರೆ ಇದು ಹೆಚ್ಚಳ ಆಗಿರೋದಂತ ನಿಜ. ಆದರೆ ಬಜೆಟ್ ವೆಚ್ಚಕ್ಕೆ ಹೋಲಿಸಿದರೆ ಅದು 12% ಆಗಿ ಉಳ್ಕೊಂಡಿದೆ. ಅಂದರೆ ನಾವು ಬಯಸ್ತಾ ಇದ್ದಿದ್ದು ಬಜೆಟ್ ವೆಚ್ಚಕ್ಕೆ 26% ಶಿಕ್ಷಣ ಕೊಡಬೇಕು ಅಥವಾ GDP 6% ಅಂತ ಏನು ಹೇಳ್ತಾ ಇದ್ವಿ, ಅದೇನೂ ಬದಲಾಗಿಲ್ಲ. ಬಜೆಟ್ ವೆಚ್ಚದ 12% ಆಗೇ ಇದೆ ಮತ್ತು GDP 2% ಆಗೇ ಇದೆ. ಆದರೆ ನಾವು ಇಲ್ಲಿ ಗಮನಿಸಬೇಕಾಗಿದ್ದು ಈ ಬಾರಿ ಗ್ಯಾರಂಟಿ ವೆಚ್ಚ ಹೆಚ್ಚಾಗಿರೋದನ್ನ, 52,000 ಕೋಟಿ ಗ್ಯಾರಂಟಿಗೆ ಹೋಗ್ತಿರೋದ್ರಿಂದ ಆ ಗ್ಯಾರಂಟಿಗೆ ದುಡ್ಡು ಕೊಡ್ತಾ ಇದ್ದೀವಿ ನಾವು 57,000 ಕೋಟಿ. ಹಾಗಾಗಿ ಶಿಕ್ಷಣಕ್ಕೆ ಕಡಿಮೆ ಮಾಡಲಿಲ್ವಲ್ಲ ಎನ್ನುವುದನ್ನು ನಾವು ನೋಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಇದನ್ನು ಗಮನಿಸಿದಾಗ ಇದು ಒಂದು ರೀತಿಯಲ್ಲಿ ಒಂದು ಸಮತೋಲನಗೊಳಿಸಿದ್ದಾರೆ ಅಂತ ನಾವು ಹೇಳಬೇಕಾಗತ್ತೆ. ಏಕೆಂದರೆ 57,000 ಕೋಟಿ ಗ್ಯಾರಂಟಿಗೆ ಕೊಟ್ಟ ನಂತರ ಶಿಕ್ಷಣಕ್ಕೆ ಹಣ ಇರುವುದಿಲ್ಲ ಎನ್ನುವಂತಹ ಸಬೂಬು ನೆಪ ಹೇಳಿದಾನೆ. ಶಿಕ್ಷಣಕ್ಕೆ 8,000 ಕೋಟಿ ಕಳೆದ ಬಜೆಟ್ಗಿಂತ 8,000 ಕೋಟಿ ಜಾಸ್ತಿ ಮಾಡಿದ್ದಾರೆ. ಮತ್ತು 2 ವರ್ಷಗಳ ಹಿಂದೆ 260,000 ಕೋಟಿ ಇದ್ದಂತಹ ಬಜೆಟ್ ವೆಚ್ಚ ಈಗ ಹತ್ತತ್ರ 100,000 ಕೋಟಿ ಜಾಸ್ತಿ ಆಗಿದೆ. ಅದೇ ರೀತಿ ಶಿಕ್ಷಣಕ್ಕೂ ಕೂಡ ಹೆಚ್ಚು ಕಡಿಮೆ ಹಂಚಿಕೆ ಕೂಡ ದುಪ್ಪಟ್ಟಾಗಿದೆ. ಸುಮಾರು 26,000 ಕೋಟಿ ಇರುವಂಥದ್ದು 44,000 ಕೋಟಿ ಆಗಿದೆ. ಇದನ್ನು ನಾವು ಈ ಹಿನ್ನೆಲೆಯಲ್ಲಿ ಶಿಕ್ಷಣಕ್ಕೆ ಹಂಚಿಕೆಯನ್ನು ಗಮನಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು ಶಿಕ್ಷಣಕ್ಕೆ ಹಣ ಹೆಚ್ಚಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅದರ ಜೊತೆ ಜೊತೆಗೆ SC SP TSPಗೆ 39,121 ಕೋಟಿ ಹಂಚಿಕೆ ಮಾಡಿದ್ದಾರೆ. ಹಿಂದಿನ ಬಾರಿ 34,294 ಕೋಟಿ ಕೊಟ್ಟಿದ್ದರು, ಅಂದರೆ ಹತ್ರ 5,000 ಕೋಟಿ ಜಾಸ್ತಿ ಮಾಡಿದ್ದಾರೆ. ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸ್ಮಾರ್ಟ್ ಫೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅನುದಾನದಲ್ಲಿ 34,406 ಕೋಟಿ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಹಿಂದಿನ ಬಾರಿಗಿಂತ ಹತ್ತತ್ರ 10,000 ಕೋಟಿ ಜಾಸ್ತಿ ಕೊಟ್ಟಿದ್ದಾರೆ. 24,000 ಕೋಟಿ ಇದ್ರು ಅಂಗನವಾಡಿ ಇದಕ್ಕೆ. ಅದು ಒಂದು ಅಂದರೆ ನಾನು ಹೇಳ್ತಿರೋದು ಮತ್ತೆ ಹೇಳ್ತಾ ಇರೋದು ಗ್ಯಾರಂಟಿಗಳ ಹಿನ್ನೆಲೆಯಲ್ಲಿ ಈ ಬಜೆಟನ್ನು ವಿಶ್ಲೇಷಣೆ ಮಾಡಿದರೆ ಎಲ್ಲಿಯೂ ಆ ಇಲಾಖೆಗಳಿಗೆ ಅನುದಾನವನ್ನು ಕಡಿತ ಮಾಡಿಲ್ಲ, ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳಬೇಕಾಗತ್ತೆ. ಆದರೆ ಒಟ್ಟಾರೆ ಆಗದೆ ನೋಡಿದಾಗ ಇದು ಸಾಲದು ಅಂತಂದರೆ ನಿಜಕ್ಕೂ ಸಾಲದು. ಈಗಿರುವ ವೆಚ್ಚಕ್ಕೆ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಇದು ಸಾಲದು ಅಂತ ಹೇಳಬೇಕಾಗತ್ತೆ. ಆದರೆ ಮತ್ತೆ ಹೇಳಬೇಕಾಗತ್ತೆ, ಗ್ಯಾರಂಟಿಗಳಿಗೆ ಕೊಟ್ಟು ಯಾವುದೇ ಇಲಾಖೆಗೆ ಅನುದಾನವನ್ನು ಕಡಿತ ಮಾಡಿಲ್ಲ ಎನ್ನುವುದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರ ಜೊತೆ ಜೊತೆಗೆ ಇವರು ಕೌಶಲ್ಯ ಅಭಿವೃದ್ಧಿ ಬಗ್ಗೆ ಭಾಳ ವಿಶೇಷವಾಗಿ ಮಾತನಾಡಿದ್ದಾರೆ. ಈ ಬಾರಿ ಬಳ್ಳಾರಿ ಮತ್ತು ಸೊಂಡೂರಿನಲ್ಲಿ ಆ ಸ್ಕಿಲ್ ಡೆವಲಪ್ಮೆಂಟ್ ಕುರಿತಂತೆ ವಿಶೇಷವಾಗಿ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಕಲಬುರಗಿ, ತಳಕಾಲ್ ಮತ್ತು ವರುಣಾ ಕ್ಷೇತ್ರಗಳಲ್ಲಿ GTTC 350 ಕೋಟಿ ವೆಚ್ಚದಲ್ಲಿ GTTC ಅಂದರೆ ಗೌರ್ಮೆಂಟ್ ಟೂಲ್ ರೂಮ್ ಟೆಕ್ನಿಕಲ್ ಸೆಂಟರ್, ಅದೊಂದು ದೊಡ್ಡ ಮಟ್ಟದ ಕೌಶಲ್ಯ ತರಬೇತಿ ಸಂಸ್ಥೆ ಅದು, ಅದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಬಳ್ಳಾರಿ, ಚಿತ್ರದುರ್ಗ ಮತ್ತು ರೋಣದಲ್ಲಿ 150 ಕೋಟಿ ವೆಚ್ಚದಲ್ಲಿ GTTCಯನ್ನು ತರಿತಾ ಇದ್ದಾರೆ. ಇದು ಕೂಡ ನಾವು ಸ್ವಾಧಾರಕ ಅಂತ ಹೇಳ್ಬೇಕು. ಯಾಕಂದರೆ ಈಗ ಭಾಳ ಚರ್ಚೆಗೆ ಬರುವಂಥರೋದು ಕೌಶಲ್ಯ ಅಭಿವೃದ್ಧಿ ಬಗ್ಗೆ, ಸ್ಕಿಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಸ್ಕಿಲ್ ಬಗ್ಗೆ ಮಾತಾಡಿದ ನಂತರ ಉದ್ಯೋಗ ಸಿಗುತ್ತೆ ಇಲ್ವೋ ಅನ್ನೋದು ಬೇರೆ ಚರ್ಚೆ. ಆದರೆ ಆ ನಿಟ್ಟಿನಲ್ಲಿ ಸಹ ಇವರು ನಾವು ಸಹ ಸ್ಕಿಲ್ ಬಗ್ಗೆ ತಯಾರಿದ್ದು ಎನ್ನುವ ರೀತಿಯಲ್ಲಿ GTTCಗಳನ್ನು ತೆರೆದಿರುವುದನ್ನು ನಾವು ಸ್ವಾಗತ ಮಾಡಬೇಕಾಗುತ್ತೆ. ಮತ್ತು ಚಿತ್ರದುರ್ಗದಲ್ಲಿ ಕಲಬುರಗಿಯಲ್ಲಿ ವಚನ ಮಂಟಪ ಎನ್ನುವುದನ್ನು ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದನ್ನು ಸಹ ನಾವು ಸ್ವಾಗತಿಸಬೇಕಾಗತ್ತೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಬಜೆಟನ್ನು ನಾವು ಯಾವ ರೀತಿ ನೋಡಬೇಕು ಎನ್ನುವ ಪ್ರಶ್ನೆ
ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ. ಇದು ನಿಯೋ ಲಿಬರಲಿಸಮ್ನ ಹಿನ್ನೆಲೆಯಲ್ಲಿ ಬಂದ ಬಜೆಟ್ ಅಂದರೆ ಹೌದು, ಇದು ನವ ಉದಾರೀಕರಣದ ಹಿನ್ನೆಲೆಯಲ್ಲಿ ಬಂದಂಥ ಬಜೆಟ್ ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ಇವತ್ತು ದೇಶ ನವ ಉದಾರೀಕರಣದ ದೊಡ್ಡ ಜಾಲದಲ್ಲಿ ಸಿಲುಕಿರೋದ್ರಿಂದ ಯಾವುದೇ ಸರ್ಕಾರ ಅದರಿಂದ ಹೊರತುಪಡಿಸಿ ಬಜೆಟನ್ನು ಮಂಡಿಸ್ತಾರೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಗೆ ಯಾವ ರೀತಿ ಇವರು ಬೆಂಬಲ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಅಂತಹ ನಿರೀಕ್ಷೆ ಮಾಡಿದಂಥ ಏನಿಲ್ಲ ಅಲ್ಲಿ. ಯಾಕಂದರೆ ಉದಾಹರಣೆಗೆ ಇವರು ಕೆ ಪಿ ಎಸ್ ಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನ ಪ್ರಾರಂಭ ಮಾಡೋದಕ್ಕೆ ಹಣದ ಅವಶ್ಯಕತೆ ಇದೆ. ಎಲ್ಲಿಂದ ತರ್ತಾರೆ ಹೆಚ್ಚುವರಿಯಾಗಿ ಹಣ ಎನ್ನುವ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಯಾಕಂದರೆ ಈಗಿರುವಂಥ 44,000 ಕೋಟಿ ಏನು ಶಿಕ್ಷಣ ಕೊಟ್ಟಿದ್ದಾರೆ ಅದು ಈಗಿನ ಶಿಕ್ಷಣದ ದೈನಂದಿನ ವೆಚ್ಚಗಳು, ಮೂಲಭೂತ ಸೌಕರ್ಯ, ವೇತನಕ್ಕೆ ಸಾಕಾಗುತ್ತೆ. ಯಾಕಂದರೆ 15,000 ಶಿಕ್ಷಕರು ಏನು ನೇಮಕಾತಿ ಮಾಡ್ತಾ ಇದ್ದಾರೆ, ಮುಂದೆಯೂ ಇನ್ನು 10,000 ಶಿಕ್ಷಕರು ನೇಮಕಾತಿ ಮಾಡ್ತಾರೆ, ಅದಕ್ಕೆ ವೆಚ್ಚ ಆಗೋಗುತ್ತೆ. ಆದರೆ ಇವರು ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಪ್ರಾರಂಭ ಮಾಡ್ತೀವಿ ಅಂತಂದಾಗ ಅದಕ್ಕೆ ತಗಲುವಂಥ ವೆಚ್ಚ, ಅದಕ್ಕೆ ಇವರು ಎಲ್ಲಿಂದ ಹಣ ತರ್ತಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಮತ್ತು ಎರಡನೇದಾಗಿ ಈಗಾಗಲೇ ಕೆ ಪಿ ಎಸ್ ಎನ್ನುವ ವ್ಯವಸ್ಥೆ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ಅದು ನಿಜಕ್ಕೂ ಅವಶ್ಯಕವೇ? ಅದು ಹೇಗೆ ಗ್ರಾಮೀಣ ಭಾಗದಲ್ಲಿ ಸ್ಥಳೀಯ ಶಾಲೆಗಳನ್ನು ಮುಚ್ಚಳೋದಕ್ಕೆ ಕೆ ಪಿ ಎಸ್ ಇಂದ ಮುಚ್ಚೋಗೋದಲ್ವೇ ಅನ್ನೋ ಚರ್ಚೆಗಳನ್ನ ಮಾಡಬೇಕಾಗತ್ತೆ. ಮತ್ತು ಸಣ್ಣ ಸಣ್ಣ ಹಳ್ಳಿಗಳಿಂದ ಕೆ ಪಿ ಎಸ್ ಕೇಂದ್ರಕ್ಕೆ ಮಕ್ಕಳು ಬರುವುದಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲದೆ ಹೋದಾಗ ಎಲ್ಲ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರಲ್ಲ ಎನ್ನುವ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ. ಈ ಕೆ ಪಿ ಎಸ್ ಅನ್ನೋದು ನಾವು ಅಂದುಕೊಂಡಷ್ಟು ಸರಳವಲ್ಲ ಅಂತ ಹೇಳಬೇಕಾಗತ್ತೆ. ಇನ್ನು ಭಾಳ ಮುಖ್ಯವಾಗಿ ಇವರು ಎಸ್ ಸಿ ಪಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಸ್ ಸಿ ಪಿಗೆ ಮಾತಾಡಬೇಕಾದಾಗ ಭಾಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು ಉನ್ನತ ಶಿಕ್ಷಣದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಬಹುಶಿಸ್ತೀಯ ಕೋರ್ಸ್ಗಳ ಬಗ್ಗೆ ಚರ್ಚೆ ಆಗುತ್ತೆ. ಯಾಕಂದರೆ ಎನ್ ಇ ಪಿ ಯಲ್ಲಿ ಇದ್ದಂಥದ್ದೇ ಬಹುಶಿಸ್ತೀಯ ಕೋರ್ಸ್ಗಳು. ಸರ್ಕಾರ ಇವ ನಾವು ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣವು ಬಹುಶಿಸ್ತೀಯ ಕೋರ್ಸ್ಗೆ ಶಿಫ್ಟ್ ಆಗುವಂಥ ದಿನಗಳು ಹತ್ತಿರ ಆಗ್ತಾ ಇದ್ದಾವೆ. ಆ ರೀತಿ ಶಿಫ್ಟ್ ಆಗಬೇಕಂದ್ರೆ ಈಗಿರುವಂತಹ 430 ಸಾಂಪ್ರದಾಯಿಕ ಕಾಲೇಜುಗಳನ್ನು ಬಹುಶಿಸ್ತೀಯ ಕಾಲೇಜುಗಳಾಗಿ ಮಾರ್ಪಡಿಸ್ಬೇಕಂದ್ರೆ ಪ್ರತಿ ಕಾಲೇಜಿಗೆ 10 ಕೋಟಿ ವೆಚ್ಚ ಆಗುತ್ತೆ, ಅಂದರೆ 4,300 ಕೋಟಿ ವೆಚ್ಚ ಆಗುತ್ತೆ. ಅದಕ್ಕೆ ಬಜೆಟಲ್ಲಿ ದುಡ್ಡಿಲ್ಲ ಅಂದರೆ ಅವರು ಬಹುಶಿಸ್ತೀಯ ಕಾಲೇಜುಗಳನ್ನ ತರ್ತಾರೋ ತರಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಈ ಬಜೆಟ್ ಬಗ್ಗೆ ನಾವು ಈಗಲೇ ಚೆನ್ನಾಗಿದೆ ಚೆನ್ನಾಗಿಲ್ಲವ ಎನ್ನುವ ನಿರ್ಧಾರಕ್ಕೆ ಬರುವುದಕ್ಕಿಂತ ಮುಂಚೆ ಯಾವ ಸರ್ಕಮ್ಸ್ಟೆನ್ಸಸ್, ಯಾವ ಸಂದರ್ಭದಲ್ಲಿ ಬಜೆಟ್ ಮಂಜಣೆ ಆಗ್ತಾ ಇದೆ, ಭಾಳ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜೊತೆ ಜೊತೆಗೆ ಇಟ್ಕೊಂಡು ನಾವು ಬಜೆಟ್ ಹೇಗೆ ಅದನ್ನು ಕೊಡ್ತಾ ಇದ್ದಾರೆ, ಹೇಗೆ ತೆರಿಗೆಯನ್ನು ಸಂಗ್ರಹ ಮಾಡ್ತಾರೆ, ಹೇಗೆ ರೆವಿನ್ಯೂ ಡೆಫಿಸಿಟ್ ಏನು ತೋರಿಸ್ತಾ ಇದ್ದಾರೆ, ಹಾಗೂ ಹೇಗೆ ರೆವಿನ್ಯೂ ರಿವೈಸ್ ಏನು ಎಸ್ಟಿಮೇಷನ್ ಅಂತ ಬರುತ್ತೆ. ಬಜೆಟ್ ಎಸ್ಟಿಮೇಷನ್ ಒಂದು ಕಡೆ ಇದ್ದರೆ ಒಂದು ವರ್ಷದ ನಂತರ ರಿವೈಸ್ ಎಸ್ಟಿಮೇಷನ್ ಅಂತ ಬರುತ್ತೆ. ಇವರು ನಿರೀಕ್ಷೆ ಮಾಡದ ಮಟ್ಟದಲ್ಲಿ ತೆರಿಗೆ ಬರುತ್ತೋ ಬರಲ್ವೋ ಎನ್ನುವುದನ್ನು ಒಂದು ವರ್ಷದ ನಂತರ ಗೊತ್ತಾಗುತ್ತೆ. ಹೀಗಾಗಿ ನಾವು ಮತ್ತೊಂದು ವರ್ಷ ಕಾಯಬೇಕಾಗತ್ತೆ. ಯಾಕೆ ಅಂತಂದರೆ 57,000 ಕೋಟಿ ಗ್ಯಾರಂಟಿಗಳು ಕೊಟ್ಟ ನಂತರ ಸರ್ಕಾರವನ್ನು ರೆವಿನ್ಯೂ ಡೆಫಿಸಿಟ್ನ ಎಷ್ಟು ಕಡಿಮೆ ಪ್ರಮಾಣದಲ್ಲೇ ಉಳಿಸ್ಕೊಳ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಬಜೆಟ್ ಕುರಿತು ನಾವು ಚರ್ಚೆ ಮಾಡುವಾಗ ಒಂದು ವರ್ಷದ ನಂತರ, ಅಂದರೆ ಒಂದು ವರ್ಷದ ನಂತರ ಮತ್ತೆ ಚರ್ಚೆ ಮಾಡಿದರೆ ಮಾತ್ರ ಅದು ಸಕಾಲಿಕ ಅಂತ ಅನಿಸುತ್ತೆ. ಯಾಕಂದರೆ ರಿವೈಸ್ಡ್ ಎಸ್ಟಿಮೇಷನ್ ಮೂಲಕ ಮಾತ್ರ ನಾವು ಚರ್ಚೆ ಮಾಡ್ಬೋದಾಗುತ್ತೆ. ಆಗ ತೆರಿಗೆ ಸಂಗ್ರಹ, ಇವರು ಹೇಳಿದಂಥ 368,000 ಕೋಟಿ ತೆರಿಗೆ ಸಂಗ್ರಹ ಮಾಡ್ತಾರಾ, ಎಷ್ಟಾಗಿದೆ ಅಬಕಾರಿಯಿಂದ 32,000 ಕೋಟಿ ಏನು ಅಬಕಾರಿ ಸಂಗ್ರಹ ಆಗಿದೆಯಾ, ನೋಂದಣಿಯಿಂದ ಆಗಿದೆ ಅನ್ನೋದೆಲ್ಲ ಚರ್ಚೆ ಆಗುತ್ತೆ. ಆಗ ಮಾಡಬೇಕಾಗತ್ತೆ. ಅದರ ಆಚೆಗೆ ಇದು ಯಾವುದೇ ರೀತಿಯ ಹೊಸ ದೃಷ್ಟಿಕೋನ ಪರಿಕಲ್ಪನೆಯಲ್ಲಿ ಇದೆ ಅಂತಂದರೆ ಇಲ್ಲ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ಹೊಸ ಪರಿಕಲ್ಪನೆಯ ಬಜೆಟ್ ಬೇರೆ ರೀತಿ ಇರುತ್ತೆ. ಅಲ್ಲಿ ಸಾರ್ವಜನಿಕ ಶಿಕ್ಷಣ, ಸಾರ್ವಜನಿಕ ಆರೋಗ್ಯ, ಸಾಮಾಜಿಕ ನ್ಯಾಯಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ. ಅಂಥದ್ದು ಯಾವುದೂ ಇಲ್ಲಿ ನಮಗೆ ಕಾಣಲಿಲ್ಲ ಸದ್ಯಕ್ಕಂತೂ. ಹೀಗಾಗಿ ಹೊಸ ದೃಷ್ಟಿಕೋನ, ಹೊಸ ಪರಿಕಲ್ಪನೆ, ಪಬ್ಲಿಕ್ ಎಜುಕೇಷನ್ನು, ಪಬ್ಲಿಕ್ ಹೆಲ್ತು, ಸೋಷಿಯಲ್ ಜಸ್ಟಿಸ್ ಕುರಿತಂತೆ ಅಂತಹ ದೊಡ್ಡ ಯಾವುದೇ ರೀತಿಯ ಕ್ರಾಂತಿಕಾರಿ ಬದಲಾವಣೆ ತರುವಂತಹ ಒಂದು ಶಿಫಾರಸುಗಳನ್ನಾಗಲಿ ಅಥವಾ ಹಂಚಿಕೆಯನ್ನಾಗಲಿ ಅನುದಾನವನ್ನಾಗಲಿ ನಾವು ಇಲ್ಲಿ ಕಾಣಲಿಲ್ಲ. ಆದರೆ ಗ್ಯಾರಂಟಿ ಯೋಜನೆಗಳನ್ನು ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ರೀತಿ ಸಮತೋಲನಗೊಳಿಸಿಬಿಟ್ಟು ಬಜೆಟ್ ಹಂಚಿಕೆ ಮಾಡಿದಾರಂತ ಹೇಳಬೇಕಾಗತ್ತೆ. ನಾವು ಕಾದು ನೋಡೋಣ ಅಂತ ಹೇಳ್ತಾ ನಮಸ್ಕಾರ.